ಟೈಟ್ಲ್ ಒಂದು 3-4 ಟೈಟಲ್ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ನಮ್ಮಲ್ಲೇ ಒಂದಷ್ಟು ತಿಕ್ಕಾಟಗಳು ನಡೀತಿದೆ ಯಾವುದು ಫೈನಲ್ ಮಾಡಬೇಕಂದ್ರೆ. ಅಫ್ಕೋರ್ಸ್ ಆ ಸಿನಿಮಾಗೆ ಯಾರು ಟೈಟ್ಲ್ ಇಡಬೇಕು ಅನ್ನೋದು ಒಂದು ವಿಷಯ. ತುಂಬ ಒಳ್ಳೆಯ ಟೈಟಲ್ ಒಂದಿಗೆ ಒಂದು ಒಳ್ಳೆಯ ಕಥೆ, ಒಂದು ನನ್ನ ಮಟ್ಟಿಗೆ ಹೇಳೋದಾದ್ರೆ ಒಂದು ಅದ್ಭುತವಾದ ಒಂದು ಪಾತ್ರ, ಮಲ್ಟಿಪಲ್ ಡೈಮೆನ್ಷನ್ ಇರ್ತಕ್ಕಂಥ ಪಾತ್ರ. ಒಬ್ಬ ಪ್ರೇಮಿ, ಒಬ್ಬ ಭಗ್ನ ಪ್ರೇಮಿ, ಅಥವಾ ಒಬ್ಬ ವಿಲನ್, ಅಥವಾ ಒಬ್ಬ ಹೀರೋ, ಈ ಥರ ಮಲ್ಟಿಪಲ್ ಡೈನಮಿಕ್ಸಲ್ಲಿ ಕಾಣ್ತಕ್ಕ ಡೈಮೆನ್ಷನಲ್ಲಿ ಕಾಣ್ತಕ್ಕಂಥ ಒಂದು ಪಾತ್ರ. ಸೊ ಆಲ್ಮೋಸ್ಟ್ ಯಾವಾಗ ಲಾಸ್ಟ್ 2020 ಅಂದರೆ ಫಸ್ಟ್ ಅನ್ಲಾಕ್ ಆದಮೇಲೆ ನಾವು ಮುಹೂರ್ತ ಮಾಡಿ ಶುರು ಮಾಡಿದ್ವಿ. ಮತ್ತು ಸೆಕೆಂಡ್ ಲಾಕ್ಡೌನ್ ಆಗಿದ್ದ ಕಾರಣ ಮತ್ತೆ ಎಲ್ಲ ಆರ್ಟಿಸ್ಟ್ಗಳೆಲ್ಲ ಡೇಟ್ ಹೊಂದಿಸ್ಕೊಂಡು ಮಾಡೋದಕ್ಕೆ ಸ್ವಲ್ಪ ತಡ ಆಯಿತು. ಆಲ್ಮೋಸ್ಟ್ ಫಿನಿಷಿಂಗ್ ಎಂಡು, ಇನ್ನೊಂದು 2-3 ದಿವಸದಲ್ಲಿ ರ್ಯಾಪ್ ಅಪ್ ಮಾಡ್ತಾ ಇದ್ದೀವಿ. ಒಂದೊಳ್ಳೆ ಕಥೆ, ಒಂದೊಳ್ಳೆ ಸಿನಿಮಾ ಆಗ್ತಕ್ಕಂಥ ಒಂದು ಖಂಡಿತ ಒಂದು ಅಫ್ಕೋರ್ಸ್ ಆ ಸಿನಿಮಾ ಅಂದಾಗ ಡೈಲಾಗ್ಸು ಪ್ರಮುಖ ಪಾತ್ರ ವಹಿಸುತ್ತೆ. ಇದರಲ್ಲಿ ಅಂದರೆ ಒಂದು ಕ್ಯಾರೆಕ್ಟರ್ ತನ್ನನ್ನು ತಾನು ಹೇಳ್ಕೊಳ್ಳೋದಕ್ಕಿಂತ ಸಿಚುವೇಷನ್ಸು ತುಂಬ ಅಂದರೆ ಮಲ್ಟಿಪಲ್ ಡೈಮೆನ್ಷನ್ಸಲ್ಲಿ ಪ್ಲೇ ಆಗುತ್ತೆ. ಸೊ ಅದು ಹೆಂಗೆಂದರೆ ಒಬ್ಬ ಪ್ರೇಕ್ಷಕನಾಗಿ ಹೇಳಬೇಕಂದ್ರೆ ಸಿನಿಮಾ ನೀವು ಪ್ರತಿಯೊಂದು ಸೀನು ಒಂದು ಒಂದು ಫ್ರೇಮ್ನು ಮಿಸ್ ಮಾಡದೆ ನೋಡಬೇಕಾದಂಥ ಒಂದು ಸಿನಿಮಾ. ಅಂಡ್ ಸತ್ಯ ಲವ್ಲಿ ಸ್ಟಾರ್ ಕಾಸ್ಟ್, ಹರಿಪ್ರಿಯ ಅವರಿದ್ದಾರೆ, ದಿಗಂತ ಅವರಿದ್ದಾರೆ. ಹರಿಪ್ರಿಯ ಅವ್ರು ಹೇಳ್ತಾ ಇದ್ರು ಇದು ಒಂದು ಸಿನಿಮಾ ಅನ್ನೋಕ್ಕಿಂತ ಒಂದು ಪಾತ್ರ, ಒಂದಿಷ್ಟು ಸಂದೇಶಗಳನ್ನು ಕೊಡುವಂಥ ಪಾತ್ರಗಳು ಸಿನಿಮಾದಲ್ಲಿ ಇದೆ ಅಂತ ಸ್ಪೆಷಲಿ ನಿಮ್ಮ ಪಾತ್ರದ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಸೊ ಎಷ್ಟು ವಿಶೇಷ, ಎಷ್ಟು ಸ್ಪೆಷಲ್ಲು, ಏನು ಚಾಲೆಂಜಸ್ ಇದೆ? ಡೆಫಿನೆಟ್ಲಿ ಅಂದರೆ ಒಂದು ಪರ್ಸ್ಪೆಕ್ಟಿವ್, ಈಗ ನಾವು ಯಾವುದೇ ಒಂದು ವಿಷಯನ ನೋಡಿದಾಗ ನಮ್ಮ ಅನಿಸಿಕೆ ಅಂತ ಒಂದು ಇರುತ್ತೆ. ಅನಿಸಿಕೆಗಳು ನಮ್ಮ ಥರನೇ ಹಲವಾರು ಅನಿಸಿಕೆಗಳು ಅಭಿಪ್ರಾಯಗಳು ಇರ್ತವಲ್ಲ, ಮಲ್ಟಿಪಲ್ ಪರ್ಸೆಪ್ಷನ್ಸ್ ಅಂತ. ಸೊ ನಾವು ನಮ್ಮ ಕಣ್ಣು ಕಂಡಿದ್ದೇ ಸತ್ಯ ಅಂತ ಅಂದ್ಕೊಂಡ್ರೆ ಅದು ಸುಳ್ಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು ಅನ್ನೋ ಒಂದು ಮಾತನ್ನ ಈ ಒಂದು ಸ್ಕ್ರಿಪ್ಟ್ ಆಗಲಿ ಅಥವಾ ಈ ಪಾತ್ರ ಆಗಲಿ ತುಂಬಾ ಚೆನ್ನಾಗಿ ಬಣ್ಣಿಸುತ್ತೆ. ತುಂಬ ಒಂದು ಒಳ್ಳೆ ವಿಷಯ. ಆ್ಯಂಡ್ ಆಗಲೇ ಹೇಳ್ದಂಗೆ ಈಗ ನನಗೆ ಏನಂದರೆ ಒಂದು ಪರ್ಫಾರ್ಮೆನ್ಸ್ಗೆ ಒಂದು ಒಳ್ಳೆ ಚಾಲೆಂಜ್, ಒಂದು ಒಳ್ಳೆ ಟಾಸ್ಕ್ ನನಗೆ ಅಕಂಪ್ಲಿಷ್ ಮಾಡೋಕ್ಕೆ. ಒಂದು ಒಂದು ಎಲ್ಲ ಒಂದು ಹಂತದಲ್ಲಿ ಒಬ್ಬ ಕಿಲ್ಲರ ಕಾಣಿಸ್ತೀನಿ, ಒಂದು ಹಂತದಲ್ಲಿ ಒಬ್ಬ ವಿಲನ್ನ ಕಾಣಿಸ್ತೀನಿ, ಮತ್ತೊಂದು ಹಂತದಲ್ಲಿ ಪಾತ್ರ ಹೀರೋಯಿಕ್ ಆಗುತ್ತೆ. ಅಷ್ಟೇ ಒಳ್ಳೆ ಸಾಫ್ಟ್ ಸೈಡ್ ಇರ್ತಕ್ಕಂಥ ಒಂದು ಪಾತ್ರ ಅಂದರೆ ಒಂದು ಒಳ್ಳೆ ಪ್ಯೂರ್ ಲವ್ ಹಿಂದೆ ಓಡುತ್ತೆ ಒಂದು ಟ್ರ್ಯಾಕ್. ಇಂಡಸ್ಟ್ರಿ ಓಪನ್ ಆಗಿರೋದು ಮತ್ತೆ ಈಗ ನಮಗೆ 100% ಆಕ್ಯುಪೆನ್ಸಿ ಕೊಟ್ಟಿರೋದು ಎಲ್ಲ ತುಂಬಾ ಅಂದರೆ ವಿ ಶುಡ್ ಬಿ ಥ್ಯಾಂಕ್ಫುಲ್ ಅಂತ ಹೇಳ್ಬೋದು. ಯಾಕಂದರೆ ಕಳೆದ 2 ವರ್ಷ ತುಂಬಾ ಒಂದು ಡಿಸ್ಟ್ರೆಸ್, ಅದು ಎಲ್ಲೋ ಒಂದು ಕಡೆ ಕುಂಟ್ಕೊಂಡೇ ನಡೀತಾ ಇದ್ವಿ, ತುಂಬ ಮಂದಗತಿಯಲ್ಲಿ ಸಾಕ್ತಿದ್ವಿ. ಈಗ ಮತ್ತೆ ಫುಲ್ ಸ್ವಿಂಗಲ್ಲಿ ಶುರು ಆಗಿದೆ ಎಲ್ಲ ಚಟುವಟಿಕೆಗಳು, ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ರಿಲೀಸ್ಗಳು ಶುರು ಆಗಿದ್ದಾವೆ. ಇನ್ನು ನಮಗೆ ಮೊದಲಿನ ಪರಿಸ್ಥಿತಿಗೆ ಅಂದರೆ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಬಂದಿದ್ದೀವಿ. ಇನ್ನೇನು ನಾಳಿದ್ದು ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಿದೆ, ಇದರ ಮೂಲಕ ಒಂದು ಗ್ರೇಟ್ ಫೇಸ್ ಆಫ್ ಇಂಡಸ್ಟ್ರಿ ಓಪನ್ ಆಗುತ್ತೆ. ನನ್ನ ಪಾತ್ರ ಇದರಲ್ಲಿ ಆದಿತ್ಯ ವರ್ಮ ಅಂತ, ಈಸ್ ಅ ಕಾಪ್, ಒಬ್ಬ ACP. ಬಟ್ ಅಂದರೆ ಇದರಲ್ಲಿ ಒಬ್ಬ ಪೊಲೀಸ್ ಅನ್ನೋದಕ್ಕಿಂತ ಇದು ಆ ಒಂದು ವ್ಯಕ್ತಿ ಮೇಲೆ ಇರತಕ್ಕಂಥ ಒಂದು ಪಾತ್ರ. ಆ ವ್ಯಕ್ತಿಯ ಭಾವನೆಗಳು, ಆ ಭಾವನೆಯಲ್ಲಿರ್ತಕ್ಕಂಥ ತುಮುಲುಗಳು,